ಎಷ್ಟು ಸಾವಿರ ಕಿಲೋಮೀಟರ್ಗೆ ಒಂದು ಬೆಲ್ಟು ಬಾಳಿಕೆ ಬರುತ್ತೆ ನನಗೂ ಗೊತ್ತಿಲ್ಲ. ರೇರ್ ಬ್ರೇಕ್ ಹಿಡಿದ್ರೆ ಸಾಕು ಒಂಥರ ಏನೋ ಗರ್ ಗರ್ ಅಂತ ಸೌಂಡ್ ಬರುತ್ತೆ. ಶೂಟ್ ಮಾಡೋಂಗಿಲ್ಲ, ತೋರಿಸ್ತೀನಿ ನೋಡಿ, ಸೈಕ್ ಆಗಿಬಿಡ್ತಿದ್ದ ನೀವೇ. ನೆಕ್ಸ್ಟ್ ಸರ್ವಿಸಿಂದ ನಾನು ಸರ್ವಿಸ್ ಮಾಡಿಸಲ್ಲ, ನೀವು ಅದು ಏತ ಸರ್ವಿಸು ತುಂಬಾ ಕಾಸ್ಟ್ಲಿ ಇದೆ. ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ನೋಡಿ ನೀವು. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಏತ ವೀಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಎಷ್ಟೊಂದು ನಮ್ಮ ಮೆಸೇಜ್ ಬೇರೆ ಮಾಡ್ತಾಯಿದ್ದೆ, ಬ್ರೋ ಏತನ ಯಾಕೆ ಓಡಿಸ್ತಾ ಇಲ್ಲ, ಏತನ ಯಾಕೆ ವೀಡಿಯೋ ಮಾಡ್ತಿಲ್ಲ ಅಂತ. ಏತನ ಸರಿಗೆ ಓಡಿಸ್ತಾ ಇದ್ದೀನಿ. ಒಂದು ತಿಂಗಳಲ್ಲಿ 5,000 ಕಿಲೋಮೀಟ್ರೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ಏತನ ಓಡಿಸ್ತಾ ಇದ್ದೀನಿ, ಬಟ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಹೆವಿ ಕಮಿಟ್ಮೆಂಟ್ಸ್ ಇದೆ, ಹೆವಿ ಕೆಲಸ ಇದೆ. ಸೊ ಫುಲ್ ಬ್ಯುಸಿಯಾಗಿದ್ದೀವಿ, ಆದ್ದರಿಂದ ಏತರ ಬಗ್ಗೆ ವೀಡಿಯೋಸ್ ಮಾಡಲಿಲ್ಲ. ಬಟ್ ಆದಷ್ಟು ಬೇಗ ಬರುತ್ತೆ. ರೀಸೆಂಟಾಗಿ ಒಂದು 2 ವೀಡಿಯೋ ಮಾಡಿದ್ದೆ, ನೋಡಿಲ್ಲ ಅಂದರೆ ಐ ಬಟನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಏತರ್ ತೊಗೊಳ್ಳೋ ಮುಂಚೆ ನೀವು ನೋಡಬೇಕಾಗಿರೋ ಪಾಯಿಂಟ್ಸ್ ಏನೇನು ಅಂತೆಲ್ಲ ಆ ವೀಡಿಯೋದಲ್ಲಿ ಹೇಳಿದ್ದೀನಿ. ಏತರ್ ಜೊತೆ ಓಲಾನ ಕಂಪೇರು ಮಾಡಿದ್ದೀನಿ. ಸೊ ಅದನ್ನು ಹೋಗಿ ನೋಡ್ಬೋದು, ಯಾವ್ದು ಚೆನ್ನಾಗಿದೆ, ಏತರ್ ಚೆನ್ನಾಗಿದೆಯಾ, ಓಲಾ ಚೆನ್ನಾಗಿದೆಯಾ ಅಂತ. ಇವಾಗ ನಿಮ್ಗೆ ಏತರ್ ನೋಡಿ ಗೊತ್ತಾಗಿರುತ್ತೆ, ಲೈಕ್ ಏನಕ್ಕೆ ತೊಗೊಬಂದವನೇ ಅಂತ. 100% ಸರ್ವಿಸು ಕೊಡಬೇಕು. ಗಾಡಿ ಬಂದು ತೋರಿಸ್ತೀನಿ ಬನ್ನಿ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. 10,153, 10,000 ಕೊಡಬೇಕು, ಇಲ್ಲ 9,000ಕ್ಕಾದರೂ ಕೊಡಬೇಕಿತ್ತು. ಅವಾಗಿಂದನೇ ಸೌಂಡ್ ಬರ್ತಾ ಇತ್ತು, ಬಟ್ 1,1,200 ಜಾಸ್ತಿ ಓಡಿಸಿದ್ದೀವಿ. ಬಟ್ ಆದರೂ ಪರವಾಗಿಲ್ಲ. ಈಗ ಸರ್ವೀಸಲ್ಲಿ ಏನೇನು ಮಾಡಿಸ್ಬೇಕು ಅನ್ನೋದಕ್ಕಿಂತ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ಅವರೇ ಸರ್ವೀಸಲ್ಲಿ ಮಾಡಿಕೊಡ್ತಾರೆ. ಫಸ್ಟ್ ಬಂದು ಡಿಸ್ಪ್ಲೇ, ಇದು ತುಂಬಾ ಹ್ಯಾಂಗ್ ಆಗ್ತಾಯಿದೆ. ಡಿಸ್ಪ್ಲೇ ಆವಾಗವಾಗ ಸಡನ್ನಾಗಿ ಆಫ್ ಆಗುತ್ತೆ, ಮತ್ತು ಅದೇನು ಮ್ಯಾಪ್ಸು ತುಂಬ ಲ್ಯಾಗ್ ಆಗುತ್ತೆ ಸ್ವಲ್ಪ. ಸೊ ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ. ಅದಾದಮೇಲೆ ಒಂದು 2-3 ಕಡೆ ನೆಟ್ಟು ಬೋಲ್ಟೆಲ್ಲ ಲೂಸ್ ಆಗಿಬಿಟ್ಟೈತೆ. ಕುಚು ಅಂತ ಫುಲ್ ಶೇಕಿಂಗ್ಸ್ ಬರುತ್ತೆ. ಅದೇನೋ ಒಂಥರ ಇರಿಟೇಷನ್ ನನಗಂತೂ. ಅದಕ್ಕೆ ಇಯರ್ಫೋನ್ ಹಾಕೊಂಡು ಗಾಡಿ ಓಡಿಸ್ತೀನಿ, ಕೇಳಿಸ್ಬಾರ್ದು ಸೌಂಡು ಅಂತ. ಮತ್ತು ನೆಕ್ಸ್ಟು ಇಲ್ಲಿ ನೋಡಿ ಹೆಂಗೆ ಶೇಕ್ ಆಗ್ತಾಯಿದೆ ಅಂತ. ಇಲ್ಲಿ ಒಂದು ಬೋಲ್ಟ್ ಇದೆ, ಆ ಬೋಲ್ಟ್ ಲೂಸ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ಇದು ರೈಡ್ ಮಾಡಬೇಕಾದ್ರೆ ಕುಚು ಒಂದು ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ವರ್ಸ್ಟು ಸೌಂಡುಗಳು. ನಾನು ಟೈಟ್ ಮಾಡ್ತಿರ್ತೀನಿ, ಬಟ್ ಅದೇನೋ ಬೋಲ್ಟೇ ಚೇಂಜ್ ಮಾಡಬೇಕು ಅನಿಸುತ್ತೆ, ಅದೇನೋ ಗೊತ್ತಿಲ್ಲ. ನೋಡಿ ಹೆಂಗೆ ಶೇಕ್ ಆಗ್ತಾಯಿದೆ. ಹಿಂಗೆ ಶೇಕ್ ಆಗೋದು ಬಿಡಿ, ನಾರ್ಮಲಾಗಿ ಹಿಂಗೆ ಶೇಕ್ ಆಗೇ ಆಗುತ್ತೆ ಯಾವ ಗಾಡಿ ಇದೆ. ಅದೂ ಇದು ನೋಡಿ ಹಿಂಗೆ ಲೂಸ್ ಇದೆ. ಸೊ ಇದು ಹೆವಿ ಪ್ರಾಬ್ಲಮ್ ಕೊಡ್ತಾಯಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಲಾಸ್ಟ್ ಟೈಮ್ ತಾನೇ ಸೇಮ್ ಬೆಲ್ಟಲ್ಲಿ ಹೆವಿ ಧೂಳು ಕೂತ್ಕೊಬಿಟ್ಟಿದೆ. ಅದನ್ನು ನಾನು ಇದೆಲ್ಲ ಬಿಚ್ಚಿನೂ ವಾಶ್ ಮಾಡಿಸಿದೆ. ಅದೇನೋ ನಾವು ವಾಶ್ ಮಾಡಿದ್ರೆ ಸರಿ ಹೋಗೋಲ್ಲ, ಶೋರೂಮ್ ಅವ್ರು ಮಾಡಿದ್ರೆ ಕರೆಕ್ಟಾಗಿ ಹೋಗುತ್ತೆ. ಆಗ ನನಗಂತ ತಲೆ ಕೆಡೋಗ್ಬಿಟ್ಟಿದೆ, ಅದು ಏನಂತನೋ ಗೊತ್ತಿಲ್ಲ. ಬಟ್ ಓಕೆ, ಮ್ಯಾನೇಜಬಲ್. ಅದು ಸೌಂಡ್ ಒಂದು ತಲಾ ಬರ್ತಾ ಇರುತ್ತೆ, ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಓಕೆ. ನನಗೇನೋ ಬೆಲ್ಟ್ ಹೋಗ್ಬಿಟ್ಟಿದೆ 10,000ಕ್ಕೆ ಅಂತ ಡೌಟು. ಎಷ್ಟು ಸಾವಿರ ಕಿಲೋಮೀಟ್ರಿಗೆ ಒಂದು ಬೆಲ್ಟು ಬಾಳಿಕೆ ಬರುತ್ತೆ ನನಗೂ ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ರೆ ಒಂಚೂರು ಕಮೆಂಟ್ ಮಾಡಿ, ಈ ಬೆಲ್ಟು ಎಷ್ಟು ಸಾವಿರ ಕಿಲೋಮೀಟ್ರ್ ಬರ್ಬೋದು ಅಂತ. ಯಾಕಂದರೆ ಚೇಂಜ್ ಮಾಡಿಸ್ಬೇಕು ಅಂತ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ನಾರ್ಮಲ್ಲು ಧೂಳು ಕೂತ್ಕೊಂಡಾಗೆಲ್ಲ ಸೌಂಡ್ ಬರುತ್ತೆ ಅಂದರೆ, ನಾವೀಗ ಜನ್ವರಿಯಿಂದ ನೆಕ್ಸ್ಟ್ ಜೂನ್ ಜುಲೈವರೆಗೂ ಫುಲ್ ಧೂಳೇ ಇರುತ್ತೆ. ಆ ಓಡಿಸ್ಬೇಕಾದ್ರೆ ಗಲೀಜು ಕೂತ್ಕೊಬಿಟ್ರೆ ಪ್ರತಿ ಸಲ ಸೌಂಡ್ ಬರ್ತಾನೆ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ. ಆವಾಗ ಪ್ರತಿ ಸಲ ಶೋರೂಮ್ಗೆ ತೊಗೊಂಡೋಗೋಕ್ಕಾಗಲ್ಲ. ಸೊ ಶೋರೂಮ್ ಅವ್ರು ಏನಾದರೂ ಇದಕ್ಕೊಂದು ಆಲ್ಟರ್ನೇಟಿವ್ ಏನಾದರೂ ಮಾಡಬೇಕು. ಅದಾದಮೇಲೆ ಅದು ಸೌಂಡು ನಿಮ್ಗೆ ಕೇಳಿಸ್ತೀನಿ. ನಂತರ ಎಕ್ಸ್ಟರ್ನಲ್ ಮೈಕ್ ಇಲ್ಲ, ಇದ್ದಿದ್ರೆ ಕೇಳಿಸ್ತಾ ಇದೆ. ಒಂಥರ ವರ್ಸ್ಟ್ ಸೌಂಡುಗಳು. ಆಮೇಲೆ ಬ್ರೇಕು ಅಷ್ಟೇ, ಬ್ರೇಕ್ ಹಿಡಿದ್ರೆ ಸೌಂಡ್ ಬರುತ್ತೆ. ನಾನು ಫ್ರಂಟ್ ಬ್ರೇಕ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಈಗಂತೂ. ರೇರ್ ಬ್ರೇಕ್ ಹಿಡಿದ್ರೆ ಸಾಕು ಒಂಥರ ಏನೋ ಗರ್ ಗರ್ ಅಂತ ಸೌಂಡ್ ಬರುತ್ತೆ. ಹೆವಿ ಒಂಥರ ಪ್ರಾಬ್ಲಮ್ಮು, ಅದೇನೋ ಗೊತ್ತಿಲ್ಲಪ್ಪ ಅದೇನಾಗಿದೆ ಅಂತ. ಆಮೇಲೆ ಇನ್ನೊಂದು, ನೀವು ಎಲ್ಲ ಏತರನೂ ಹಿಂಗೆ ಅಂದ್ಕೋಬೇಡಿ, ನಿಮ್ಮ ಏತರಲ್ಲೂ ಇದೇ ಥರ ಪ್ರಾಬ್ಲಮ್ ಬರಬಹುದು ತೊಗೊಬಿಟ್ರೆ ಅಂತ. ನಾವು ಎರ ಬಿರೆ ಹಾಕ್ಕೊಂಡು ಚಚ್ತೀವಿ, ಆದ್ದರಿಂದ ಇವೆಲ್ಲ ಬರ್ತಾಯಿದೆ. ಲೂಸ್ ಆಗೋದೆಲ್ಲ ಬಿಡಿ, ಇವೆಲ್ಲ ಲೂಸ್ ಆಗೋದು, ಟೈಟ್ ಆಗೋದು ನನ್ನ ಬುಲೆಟಲ್ಲೂ ಆಗ್ತಾ ಇರುತ್ತೆ, ಇಲ್ಲೂ ಆಗ್ತಾ ಇರುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಡಸ್ಟ್ ಕೂತ್ಕೊಳ್ಳೋದೊಂದು, ನಾವು ದಿನಕ್ಕೆ 100-150 ಕಿಲೋಮೀಟ್ರ್ ಓಡಿಸ್ತೀವಿ. ಸೊ ಆದ್ದರಿಂದ ಖಾಲಿ ಆಗೇ ಆಗುತ್ತೆ. 100-150 ಏನಕ್ಕೆ ಓಡಿಸ್ತೀನಿ ಅಂತೆಲ್ಲ ನೀವು ಕೇಳಿಬಿಟ್ರೆ ಸೈಕ್ ಆಗ್ತಿದೆ. ಸುಮ್ಮನೆಲ್ಲ ಎತ್ಕೊಂಡು ಓಡಾಡಿಸ್ತಿರ್ತೀನಿ. ಆಮೇಲೆ ಬ್ರೇಕ್ ಅಂತೂ ಅದು ಹೆವಿ, ಅದೇನೋ ಪ್ರಾಬ್ಲಮ್ ಆಗಿದೆ. ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂದ್ಕೋತೀನಿ. ಗೊತ್ತಿಲ್ಲ, ಈ ಸಲ ಅದು ಎಷ್ಟು ಬಿಲ್ ಬರುತ್ತೆ ಅಂತ. ಲಾಸ್ಟ್ ಟೈಮ್ 1000 ರೂಪಾಯಿ ಬಂದಿತ್ತು. ಫಸ್ಟ್ ಸರ್ವಿಸು ಮಾಡಿಸಿದಾಗ ಏನಾಗಿತ್ತು, ಏನು ಕತೆ ಅವೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಸರ್ವಿಸ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಐ ಬಟನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಫ್ರಂಟ್ ಬ್ರೇಕಲ್ಲಿ ಸೌಂಡ್ ಇಲ್ಲ ಗುರು, ಒಂದು ಅಜ್ಜಿ ಅದೇನೋ ರೇರ್ ಬ್ರೇಕಲ್ಲಿ ಥೂ ಒಳ್ಳೆ ಸೌಂಡಪ್ಪ, ವರ್ಷ್ಟು ಸೌಂಡು. ಕೇಳಿಸ್ತೀನಿ ಬಿಡಿ ಆಮೇಲೆ ಹೋಗ್ತಾ ಹೋಗ್ತಾ, ಗೊತ್ತಿಲ್ಲ. ಬಟ್ ಡಸ್ಟ್ ಕೂತ್ಕೊಂಡಾಗಂತೂ ಹೆವಿ ಸೌಂಡ್ ಬರುತ್ತೆ, ಬೆಲ್ಟಲ್ಲಿ ಬ್ರೇಕಲ್ಲೂ ಸೌಂಡ್ ಬರುತ್ತೆ, ಅದು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಏತರ್ಗೆ ಎಷ್ಟೊಂದು ಆ್ಯಕ್ಸೆಸರೀಸ್ ಎಲ್ಲ ಬರುತ್ತೆ ನೋಡಿದ್ರು ಅಂದ್ಕೋತೀನಿ ನೀವು. ಇಲ್ಲಿ ನಿಮಗೆ ಮ್ಯಾಟ್ ಸಿಗುತ್ತೆ, ಆಮೇಲೆ ಸ್ಕ್ರೀನ್ ಗಾರ್ಡ್ ಸಿಗುತ್ತೆ, ಸೊ ಎಷ್ಟೊಂದು ಆ್ಯಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಅದ್ರ ಬಗ್ಗೆ ಏನಾದರೂ ಸಪ್ರೇಟಾಗಿ ವೀಡಿಯೋ ಮಾಡಬೇಕು, ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಎಷ್ಟಾಗುತ್ತೆ ಅಂತ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇವಾಗ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ರ ಹೋಗ್ಬಿಡೋಣ. ನಾನು ಹಿಂಗೆ ಚೋರು ಆಚೆ ಬಂದಿದ್ದೆ ಕೆಲಸದ ಮೇಲೆ, ಹಂಗೆ ಸರ್ವಿಸು ಕೊಡಬೇಕಾಗಿತ್ತು, ಸೊ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಜೆ ಪಿ ನಗರ ಶೋರೂಮ್ಗೆ ಹೋಗೋಣ. ಶೋರೂಮಲ್ಲಿ ಹೋಗಿ ಅವ್ರಿಗೆ ತೋರಿಸೋಣ ಏನೇನು ಆಗಿದೆ, ಹಿಂಗೆಲ್ಲ ಆಗಿದೆ, ಯಾವಾಗ ಕೊಡ್ತೀರಾ ರೆಡಿ ಮಾಡಿ ಅಂತ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗೊತ್ತು, ಗಾಡಿ ಅಂತೂ ಸೂಪರಾಗಿದೆ, ಆರಾಮಾಗಿ ಓಡ್ತದೆ. ಕಿಲೋಮೀಟ್ರು, ಮೈಲೇಜು, ಡ್ರಾಪು ಗೀಪು ಅವೆಲ್ಲ ಏನೂ ಇಲ್ಲ ನೋಡಿ, ಹಿಂಗಂದರೆ ಸಾಕು, ಮಸ್ತಾಗಿದೆ. ರೀಸೆಂಟಾಗಿ ಒಂದು ಅಪ್ಡೇಟ್ ಬೇರೆ ಬಂದಿದೆ, ಸಾಫ್ಟ್ವೇರ್ ಅಪ್ಡೇಟು. ನಿಮಗೆ ಏತರ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು, ಇಲ್ಲ ಈ ಥರ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಲೈಕ್ ಯಾವ ಥರ ಇದೆ, ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ, ಇನ್ನು ಎಲ್ಲರಿಗೂ ಎಲ್ಲನೂ ಕನ್ಫರ್ಮಾಗಿ ಗೊತ್ತಿರಲ್ಲ ಈ ಗಾಡಿ ಬಗ್ಗೆ, ಸ್ವಲ್ಪ ಲೈಟಾಗಿ ಗೊತ್ತಿರುತ್ತೆ, ತೊಗೋಬೇಕು ಅಂತಿರ್ತಾರೆ. ಸೊ ಚೂಚು ಡೌಟ್ಗಳಿರ್ತವೆ, ಒಬ್ಬೊಬ್ಬರಿಗೆ ಮೈಲೇಜ್ ಎಷ್ಟು ಬರ್ಬೋದು, ಇಲ್ಲ ಬಾಳಿಕೆ ಬರುತ್ತಾ, ಅದು ಹೆಂಗಿದೆ, ಇದು ಹೆಂಗಿದೆ, ಸಸ್ಪೆನ್ಷನ್ ಚೆನ್ನಾಗಿದೆಯಾ, ಎಲ್ಲ ಕುತ್ಕೋಬೋದಾ, ಇಲ್ಲ ಫುಲ್ಲು ಹಳೆದಲ್ಲೆಲ್ಲ ಹೋದರೆ ಸೇಮ್ ಅದೇ ರೋದನೇನ, ಎಷ್ಟೊಂದು ಇರುತ್ತೆ. ಸೊ ನಿಮಗೇನೋ ಆ ಥರ ಯಾವುದೇ ಏತರ ಬಗ್ಗೆ ಡೌಟ್ಸ್ ಇರಲಿ ಕಮೆಂಟ್ ಹಾಕಿ, ರಿಪ್ಲೈ ಮಾಡ್ತೀನಿ. ನೀವೇನಾದರೂ ಲೈಕ್ ನಾನು ಏತರ ಬಗ್ಗೆ ವೀಡಿಯೋ ಮಾಡಿದ್ದೆ, ಈ ಡಿಸ್ಪ್ಲೇ ಪ್ರಾಬ್ಲಮ್ ಇದೆ, ಮತ್ತು ಸರ್ವಿಸ್ದು, ಮತ್ತು ಈ ಗಾಡಿ ಏತರ ವಾಶ್ ಮಾಡೋದು ಬಗ್ಗೆ ಅಂಥವೆಲ್ಲ ಫುಲ್ಲು ಒಂದು ಲಿಸ್ಟ್ ಮಾಡಿ ವೀಡಿಯೋ ಹಾಕಿರ್ತೀನಿ. ನೀವು ನೋಡಿಲ್ಲ ಅಂದರೆ ಅಕಸ್ಮಾತ್ ಡಿಸ್ಕ್ರಿಪ್ಷನ್ಗೆ ಹೋಗಿ, ಡಿಸ್ಕ್ರಿಪ್ಷನಲ್ಲಿ ಏತರ ವೀಡಿಯೋಸ್ ಅಂತಿರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಯಾವ್ಯಾವ್ದು ಬೇಕು ಏತರ ಬಗ್ಗೆ ವೀಡಿಯೋಸ್ ಅಂತ. ಇನ್ನೂ ಡೌಟ್ ಇತ್ತು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ಆದಷ್ಟು ರಿಪ್ಲೈ ಮಾಡ್ತೀನಿ. ಸಿಗ್ನಲ್ ಬಿಡು ಮೇರಿ ಜಾನ್, ಬೇಗ ಹೋಗಬೇಕು ಮೇರಿ ಜಾನ್. ಡೈರೆಕ್ಟಾಗಿ ಬಾಗಿಲುಗಳೆಲ್ಲ ತೆಗೆಯೋದು ಬೇಡ, ಶೋರೂಮ್ ಅಥವಾ ಹೋಗಿ ಗಾಡಿನ ಸರ್ವಿಸು ಕೊಟ್ಟು ಬರೋಣ. ಏನು ಜನ ಗುರು, ಏನು ಜನ ಯಪ್ಪ. ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಕೆಳಗಡೆ ಸರ್ವಿಸ್ ಕೊಡೋದು, ಸರ್ವಿಸ್ ಇಲ್ಲೇ ಕೊಡಬೇಕು, ಗಾಡಿ ಎಲ್ಲ ಇದೆ. ನಕ್ಕಂಗೆ ಏನು ಜಾರ್ತೈತಿದು, ಈ ಮಗು ಎಷ್ಟು ನೀಟಾಗಿ ಹೋಗ್ತಾಯಿದೆ, ನನಗೆ ಜಾರ್ತೈತಿ ಇಲ್ಲಿ. ಗುರು ಸೊ ನೋಡಿ, ಡೆಲಿವರಿ ಆಗೋ ಗಾಡಿಗಳು, ಸರ್ವಿಸ್ ಆಗಿ ನಿಂತಿರೋ ಗಾಡಿಗಳು ಎಲ್ಲ ಎಲ್ಲ ಇರ್ತವೆ. ಸರ್ವಿಸ್ ತಗೋಬಲ್ಲ ರಿಮೂವ್ ಮಾಡಬೇಕಾ? ಇರಲಿ ಬಿಡಿ, ಕ್ಯಾಮ್ರಾನ ಯಾಕೆ ಶೂಟ್ ಮಾಡೋಂಗಿಲ್ವಾ? ಶೂಟ್ ಮಾಡೋಂಗಿಲ್ವಾ? ಸೊ ಇವಾಗ ಬಂದಿದ್ದು ಫೇಲೂರು, ಯಾಕಂದರೆ 35 ಗಾಡಿ ಇದೆಯಂತೆ ಇವತ್ತು ಸರ್ವಿಸ್ಗೆ. ಸೊ ನಾಳೆ ಮತ್ತೆ ಬರಬೇಕು, ನಾಳೆ ಅಂದರೆ ಸಂಡೇ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಮಂಡೇ ಬರ್ತೀನಿ. ಮಂಡೇ ಕೊಟ್ಟರೆ ಮಂಡೇ ಸಂಜೆ ಕೊಡ್ತದಂತೆ, ಇವಾಗ ಕೊಟ್ಟರು ಮಂಡೇ ಸಂಜೆ ಕೊಡ್ತದಂತೆ. ಸೊ ಆರಾಮಾಗಿ ಮಂಡೇ ಬಂದು ಕೊಟ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ಮಂಡೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಸರ್ವಿಸಿಗೆ ಕೊಟ್ಟು ಇಸ್ಕೊಂಡು ಬಂದ ಮೇಲೆ. ಸೊ ಮಂಡೇ ಸಂಜೆ ಸಿಗುವ, ಬಾಯ್. ಮೋಹನ್ 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 ಅವರು ಮೋಹನ್ ನೋಡಿ, ನಮ್ಮ ನಿಂತಾಯಿದೆ ನಮ್ಮ ಗಾಡಿ. ಹಾಂ ಬ್ರೋ, ನೀವು ಸರ್ ಪ್ರಾಬ್ಲಮ್ ಒಂದ್ಸಲಿ ಓಡಿಸಿ ನೋಡ್ಬಿಡಿ, ಹೇಳ್ತೀನಿ. ಬ್ರೇಕ್ದು ಅದೊಂದು ಸೌಂಡು, ಮತ್ತು ಸುಮ್ಮನೆ ಹೋಗಬೇಕಾದ್ರೆ ಅದೊಂದು ಲೈಟಾಗಿ ಒಂದೊಂದು ಸೌಂಡ್ ಬರುತ್ತೆ. ಬ್ರೇಕ್ ಪ್ಯಾಡ್ದು ಓಕೆ, ಅದು ಸುಮ್ಮನೆ ಮೂವ್ ಆಗಬೇಕಾದ್ರೆ ಏನೋ ಲೈಟಾಗಿ ಸೌಂಡ್ ಬರುತ್ತಲ್ಲ, ಅದು ಅದನ್ನೇನೋ ಅದು? ಓಕೆ ಹಾಂ, ಓಕೆ ಅದನ್ನೇ ಬ್ರೇಕ್ ಅದೊಂದು ಸೌಂಡ್ ಬರುತ್ತೆ. चेंज स्टेप सर्विस चेंज फॉर्म नोड़ा ओहो सद्य ब्रेकल सौंड बरता वर्स्ट सौंड गुरु यप्पा थू सो इल्लिंदा ಒಂದು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ತಗೊಂಡ ಹೋಗ್ತೀನಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ನಾಳೆ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಒಂದು ವಿಡಿಯೋ ಮಾಡಕ್ಕೆ 4 ದಿನ ತಗೊಂಡಿರೋದು ಹಾ ವಾವ್ ಸೆಕ್ಸಿ ಸೆಕ್ಸಿ ಸೂಪರ್ 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 ಈ ಮೂಡು ಸೆಕ್ಸಿ ಓಕೆ ಕುಷ್ಕು 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 ಸಸ್ಪೆನ್ಷನ್ ಚೆನ್ನಾಗಿ ಆಗಿದೆ ಅಣ್ಣ ಬಂದ್ಬಿಡೋಣ ಎದುರುಗಡೆ ಬಂದ್ಬಿಡು ಯಾಕೆ ಸದ್ಯ ಸ್ಪೀಡಲ್ಲಿ ಇಡೋದು ಏನೂ ಆಗ್ತಾಯಿಲ್ಲ ಚೆನ್ನಾಗಿ ಮಾಡೋರೆ ಅಪ್ಡೇಟು ಅಪ್ಡೇಟ್ ಅಂತೀನಿ ಏನದು ಕೆಲಸ ಥೂ ಚೆನ್ನಾಗಿ ಮಾಡೋರೆ ಸರ್ವಿಸ್ ಪರವಾಗಿಲ್ಲ ಚೆನ್ನಾಗಿ ಮಾಡೋರೆ ಸ್ಪೀಡಾಗಿ ಹೋಗಿ ಇಡೋದು ಏನೂ ಆಗ್ತಾಯಿಲ್ಲ ಸೊ ಬಿಲ್ ಹಾಕ್ಸ್ಕೊಂಡು ಯಾತಾಕೊಂಡು ಹೋಗುವ ಸೊ ಸರ್ವಿಸ್ ಮುಗಿಸ್ಕೊಂಡು ಒಂದು 2 ದಿನ ಆಗಿದೆ ಯಾಕಂದರೆ ಅವತ್ತು ಬರಬೇಕಾದ ನೈಟ್ ಆಗೋಯಿತು ಸರ್ವಿಸ್ ಮುಗಿಸ್ಕೊಂಡು ಸೊ ಏನೇನು ಮಾಡಿದ ಸರ್ವಿಸಲ್ಲಿ ಅಂತ ಒಂದು ಬಿಲ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಆಮೇಲೆ ಇಲ್ಲಿ ನೋಡಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಇಲ್ಲೇ ಇದೆ ಲೈಕ್ ಇದು ರೇರು ಆಮೇಲೆ ಇದು ಫ್ರಂಟು ಸೊ 2 ಇಲ್ಲೇ ಇದೆ ಒಂದೆಲ್ಲ ಮಿಸ್ ಆಗ್ತಾಯಿದೆ ಒಳಗಡೆ ಎಲ್ಲ ಬಿದ್ದೋಗಿರಬೇಕು ಸೊ ಚೇಂಜ್ ಮಾಡಿರೋ ಪಾರ್ಟ್ಸ್ನೂ ಕೊಟ್ಟಿದ್ದಾರೆ ಸೊ ಅದರಿಂದ ನನಗೆ ಬ್ರೇಕ್ ಪ್ಯಾಡ್ಸಿಂದ ತುಂಬಾ ಕಾಸ್ಟ್ಲಿ ಬಿದ್ದಿದೆ ಈ ಸರ್ವಿಸು ಸೊ ಎಷ್ಟು ಬಿದ್ದಿದೆಯಪ್ಪ ಅಂದರೆ ತೋರಿಸ್ತೀನಿ ನೋಡಿ ಸೈಕ್ ಆಗಿಬಿಡ್ತಿದ್ದ ನೀವೇ ಇಷ್ಟೊಂದೆಲ್ಲ ಒಂದು ಎಲೆಕ್ಟ್ರಿಕ್ ಗಾಡಿಗೆ ಆಗುತ್ತಾ ಅಂತ ಸೊ ಪ್ರೈಸ್ ಬಂದು ₹1600 ಆಗಿದೆ ಸೊ ಒಂದು ಸಲ ಸರ್ವಿಸ್ಗೆ ₹1600 ಕೊಡಬೇಕು ಅಂದರೆ ಹೆವಿ ಕಷ್ಟ ಬಟ್ ಬೇಜಾರು ಏನಂದರೆ ನಿಮಗೆ ನೋಡಿ ಪಾರ್ಟ್ಸ್ಗೆ ಪರವಾಗಿಲ್ಲ ಆರಾಮಾಗಿ ಕೊಡ್ಬೋದು ಲೈಕ್ ಎಷ್ಟಪ್ಪ ಇದು ಲೇಬರ್ ಏನೋ ₹700 ಇಸ್ಕೊಂಡವ್ರೆ ಪಾರ್ಟ್ಸ್ಗೆ ಪರವಾಗಿಲ್ಲ ₹900 ಕೊಟ್ಟಿದ್ದೀವಿ ಸೊ ಏನು ಫ್ರೆಂಟ್ ಒಂದು ₹500 ಅದೊಂದು ₹300 ₹800 ಆಗಿರುತ್ತೆ ಆಮೇಲೆ ಒಂದು 2-3 ಬೋಲ್ಟ್ ನೆಟ್ಟು ಅದು ಇದೆಲ್ಲ ಹೋಗ್ಬಿಟ್ಟಿದೆ ಸೊ ಓಕೆ ₹900 ಓಕೆ ಪಾರ್ಟ್ಸ್ದು ಲೇಬರ್ ಏನೋ ಒಂದು ₹200-300 ತೊಗೋತಾರೆ ಅಂದರೆ ಓಕೆ ಏನೂ ಇಲ್ಲ ಇದರಲ್ಲಿ ಫುಲ್ಲು ಬರೀ ಬಿಚ್ಚಿ ಹಾಕೋದಕ್ಕಷ್ಟೇ ಗ್ಯಾರೇಜಲ್ಲಿ ಮಾಡಿಸೋ ₹100 ಆಗುತ್ತೆ ಕೆಲಸ ಅದು ಬಿಟ್ಬಿಟ್ಟು ಇವರು ಇಷ್ಟೊಂದೆಲ್ಲ ತೊಗೊಂಡವ್ರೆ ಏನು ₹800 ₹700 ಯಪ್ಪ ಸರ್ವಿಸ್ಗೆ ಸೊ ಈಗ ನೀವು ಕಮೆಂಟಲ್ಲಿ ಹೇಳ್ತಿರ್ತೀರ ನಾರ್ಮಲಾಗಿ ಏನು ಗುರು ನೀನು ಅದು ಸಬ್ಸ್ಕ್ರಿಪ್ಷನ್ ತೊಗೋ ನಿನ್ಗೆ ಅವಾಗ ಕಮ್ಮಿ ಬೀಳುತ್ತೆ ಅಂತ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದಲ್ಲ ಮೇಯ್ನು ನಾವು ವರ್ಷಕ್ಕೊಂದು 4-5 ಸಲ ಮಾಡಿಸ್ತೀವಿ ಅಂದ್ಕೊಳ್ಳಿ ₹700 ಸೊ ಅಷ್ಟೇ ಬರುತ್ತೆ $3500-4,000 ಅಷ್ಟೇ ಬರುತ್ತೆ ನಮಗೆ 4-5 ಸಲ ಸರ್ವಿಸ್ ಮಾಡಿಸಿದ್ರೆ ನಮಗೆ $4000 ಅಷ್ಟೇ ಚಿಲ್ಡ್ರೆ ಬಂದೇ ಬರುತ್ತೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ಯೂಸ್ ಏನು ಎಲ್ಲ ಅಷ್ಟೇ ಅಮೌಂಟಿಗೆ ಬಂದಮೇಲೆ ಇಲ್ಲಿ ಕೊಡೋದನ್ನ ಅಲ್ಲಿ ಕೊಡ್ತೀವಿ ಅಲ್ಲಿ ಕೊಡೋದನ್ನ ಇಲ್ಲಿ ಕೊಡ್ತೀವಿ ನಾನು ಫಸ್ಟ್ ವೀಡಿಯೋದಲ್ಲಿ ನೋಡ್ತಾಯಿದ್ದೆ ಎಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾಯಿದ್ದೀವಿ ಅದು ನೀವು ತೊಗೋಬೇಕಾಗಿತ್ತು ಅವಾಗ ಕಮ್ಮಿ ಬಿದ್ದಿರೋದು ಅಂತ ಗುರು ಒಂದು ಕಡೆ ದುಡ್ಡು ಕೊಟ್ಟರೆ ಇನ್ನೊಂದು ಕಡೆ ಕಮ್ಮಿ ಬಿದ್ದೇ ಬೀಳುತ್ತೆ ಅದರಲ್ಲಿ ಇನ್ನೇನಿದೆ ಸೊ ಅಲ್ವಾ ಅದೇ ನೋಡಿ ಒಂದು ಸ್ವಲ್ಪ ಕಮ್ಮಿ ಮಾಡಿ ಚೆನ್ನಾಗಿರೋದು ಏತ ಸರ್ವಿಸು ತುಂಬಾ ಕಾಸ್ಟ್ಲಿ ಇದೆ ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ನೋಡಿ ನೀವು ಲೈಕ್ ಪ್ಯೂರಿವಿ ಎಷ್ಟೊಂದು ಸೊ ನಂಬಲ್ಲ ಅಂದರೆ ನಿಮಗೆ ಐ ಬಟನಲ್ಲಿ ಒಂದು ವೀಡಿಯೋ ಹಾಕ್ತೀನಿ ಪ್ಯೂರಿವಿದು ₹50 ಅಷ್ಟೇ ಅದು ಈಸ್ಕೊಂಡಿರೋದು ಏನೋ ಒಂದು ಚಿಕ್ಕ ಪಾರ್ಟ್ ಹೋಗಿದೆ ಅಂತ ಅಷ್ಟೇ ಫುಲ್ ಫ್ರೀ ಸರ್ವಿಸ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಸೊ ನೀವು ಫ್ರೀ ಸರ್ವಿಸ್ ಮಾಡ್ತಾಯಿದ್ದು ಜನಕ್ಕೆ ಹಂಗೆಲ್ಲ ಇದು ಮಾಡಿದ್ರೆ ಪ್ರಮೋಟ್ ಮಾಡಿದ್ರೆ ಅಲ್ವ ನಿಮ್ಮ ಗಾಡಿಗಳು ತೊಗೊಳ್ಳೋದು ಆದೂ ಏತರ್ಗಂತೂ ಬೇಜಾನ್ ಡಿಮ್ಯಾಂಡ್ ಇದೆ ಅದಕ್ಕೆ ಇವರು ಎಲ್ಲ ಪಾರ್ಟ್ಸ್ ರೇಂಜ್ ಎಲ್ಲ ಜಾಸ್ತಿ ಮಾಡೋದು ಏನು ಯಾವ ಕೇಳಂಗೆ ಇಲ್ಲ ಸೊ ನಿಮ್ಗೇನು ಅನಿಸುತ್ತೆ ₹1600 ಒಂದು ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ಗೆ ಕೊಡ್ಬೋದಾ ಕೊಡಬಾರ್ದಾ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಸರ್ವಿಸಿಂದ ನಾನು ಸರ್ವಿಸ್ ಮಾಡಿಸಲ್ಲ ನೆಕ್ಸ್ಟ್ 5000 ಓಡಿಸಿದ್ರೆ ಬ್ರೇಕ್ ಪ್ಯಾಡ್ಸೆಲ್ಲ ನಾನೇ ಬಿಡ್ತೀನಿ ನನ್ನ ಬೈಕ್ದು ನಾನೇ ಬಿಚ್ಚಿಬಿಟ್ಟು ಉಜ್ಬಿಟ್ಟು ನಾನು ಹಾಕ್ತೀನಿ ಸೊ ನೆಕ್ಸ್ಟು ಈ ಕಡೆ ಇಲ್ಲಿ ಬೆಲ್ಟ್ ಹತ್ರ ಎಲ್ಲ ನಾನೇ ನೀಟಾಗಿ ಬಿಚ್ಚಿಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡ್ತೀನಿ ಈ ಗಾಡ್ಸು ಗಿಡ್ಸೆಲ್ಲ ನಾನೇ ನೀಟಾಗಿ ಬಿಚ್ಚಿಬಿಟ್ಟು ಆರಾಮಾಗಿ ನಾನೇ ವಾಶ್ ಮಾಡಿಸ್ಬೋದು ಏನೂ ಆಗೋಲ್ಲ ಪ್ಯಾಡ್ಸ್ನ ಬಿಚ್ಚಿಬಿಟ್ಟು ಉಜ್ಬಿಟ್ಟು ಹಾಕ್ತೀನಿ ಸೊ ನೋಡೋಣ ನೆಕ್ಸ್ಟ್ ಸರ್ವಿಸು ಏನಾಗುತ್ತೆ ಅಂತ ಯಾಕಂದರೆ ಅದು ಬಿಟ್ಟರೆ ಇನ್ನು ದಬಾಕಲ್ಲ ಏನು ದಬಾಕಲ್ಲ ಇವರು ಸಾಫ್ಟ್ವೇರಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಎಂಥದ್ದು ಮಾಡಲ್ಲ ಬದನೇಕಾಯಿ ಗಾಡಿ ಒಂದು ಚಾರ್ಜ್ ಹಾಕ್ಕೊಡ್ತಾರೆ ವಾಶ್ ಮಾಡಿಬಿಟ್ಟು ಪ್ಯಾಡ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಇದು ನೆಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿದೆ ಅಂತ ಲೂಸ್ ಆಗಿದೆ ನಾನೇ ಟೈಟ್ ಮಾಡ್ಕೊಳ್ತೀನಿ ಸೊ ನೋಡೋಣ ನೆಕ್ಸ್ಟ್ ಸರ್ವಿಸು ನಾನೇ ಮಾಡ್ತೀನಿ ಏನೋ ಆಗುತ್ತಾ ಇಲ್ಲ ನಮ್ಮ ಕೈಲಿ ಆಗಲ್ವಾ ಅಂತ ನೀವು ಕಮೆಂಟ್ ಮಾಡಿ ನಾವೇ ಸರ್ವಿಸ್ ಮಾಡ್ಕೋಬೋದಾ ಏ ಥರನ ಅಂತ ಇಲ್ಲ ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ನಾವೇ ಸರ್ವಿಸ್ ಮಾಡ್ಕೋಬೋದಾ ಅಂತ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಚಾನಲ್ಲು 50,000 ಕಡೆ ಹೋಗ್ತಾ ಇದೆ ಸೊ ಆದಷ್ಟು ಶೇರ್ ಮಾಡಿದ್ರೆ 50,000 ಬೇಗ ಆಗುತ್ತೆ ನನಗೂ ಖುಷಿ ಆಗುತ್ತೆ ಸೊ ನೋಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ ಬಾಯ್